ಲೋಕದಲ್ಲಿ ಇದ್ದಾಗ ನನ್ನನ್ನು ಯಾರು ಜನರು ನನ್ನನ್ನು ಯಾರು ಎಂದು ಹೇಳುತ್ತಾರೆ ಎಂಬುದಾಗಿ ಪೇತ್ರನನ್ನು ಕೇಳಿದಾಗ ಪೇತ್ರ ಹೇಳಿದಂತ ಉತ್ತರ ಜೀವ ಸ್ವರೂಪನಾದ ದೇವರ ಪುತ್ರನು ಎಂಬುದಾಗಿ ಜೀವ ಸ್ವರೂಪನಾದ ದೇವರು ಎಂಬುದಾಗಿ ಲೋಕದಲ್ಲಿ ಆತನನ್ನ ಅರಿತುಕೊಳ್ಳಬೇಕೆಂಬುದಾಗಿ ಕ್ರಿಸ್ತನ ಬಯಕೆ ಅಂತರಾಳದ ಬಯಕೆ ಆಗಿದೆ ಪ್ರಿಯರೇ ನಾವು ಆತನ ವಿಷಯದಲ್ಲಿ ಹೇಳುವುದಕ್ಕೆ ನಾವು ಯೋಗ್ಯರಲ್ಲ ಅಲ್ಪರು ಗಣನೆ ಬಾರದಂತ ನಮ್ಮನ್ನ ಆತನು ಕನಿಕರಿಸಿ ಈ ಸಂದೇಶವನ್ನ ಹೇಳುವುದಕ್ಕೆ ನಿಮ್ಮ ಮಧ್ಯೆ ನಮ್ಮನ್ನ ಕರ್ತಂದಿದ್ದಾನೆ ಆತನು ಈ ಲೋಕಕ್ಕೆ ಬಂದಂತಹ ಈ ಲೋಕದಲ್ಲಿ ನಡೆದಾಡಿದಂತಹ ದೇವರು ಆತನು ಒಬ್ಬನೇ ಆತನು ಯುಗ ಪುರುಷನು ಯುಗಗಳನ್ನ ವಿಂಗಡಿಸಿದ ಮಹಾಪುರುಷನು ನನ್ನ ಕರ್ತನಾದ ಯೇಸು ಕ್ರಿಸ್ತನು ಹಾಗಾಗಿ ಆತನ ವಿಷಯದಲ್ಲಿ ಎಲ್ಲಾ ಧರ್ಮಶಾಸ್ತ್ರದಲ್ಲಿ ಇರುವ ಪ್ರವಾದನೆಗಳನ್ನ ನೆರವೇರಿಸುವುದಕ್ಕಾಗಿ ನಮ್ಮ ಮಧ್ಯೆ ಬಂದಂತವನು ಮನುಷ್ಯನು ಪಾಪ ಆತನು ನಶಿಸಿ ಗತಿಸಿ ಹೋಗುತ್ತಾನೆ ಆತನು ನರಕಕ್ಕೆ ಪಾತ್ರನಾಗಿದ್ದಾನೆ ಎಂಬುದಾಗಿ ತಿಳಿದು ಆ ನರಕಕ್ಕೆ ಪಾತ್ರವಾಗದೆ ನಿತ್ಯ ಜೀವಕ್ಕೆ ಆತನು ಜೀವವನ್ನ ಕೊಡುವುದಕ್ಕಾಗಿ ಈ ಲೋಕಕ್ಕೆ ಬಂದನು ಪ್ರಿಯರೇ ಅದು ನಂಬತಕ್ಕದಾಗಿಯೂ ಯೋಗ್ಯವಾದಂತಹ ಮಾತಾಗಿದೆ ಪ್ರಿಯರೇ ಯೇಸು ಕ್ರಿಸ್ತನು ಆ ಕಾಲದಲ್ಲಿ ಆತನನ್ನು ಅವರು ತಿಳಿದುಕೊಳ್ಳಲಿಲ್ಲ ಅರಿತುಕೊಳ್ಳಲಿಲ್ಲ ಇಂದೂ ಸಹ ಈ ಲೋಕಯಾತ್ರೆಯಲ್ಲಿ ಆತನನ್ನು ಸಾಮಾನ್ಯ ಬೆಳಗ್ಗೆಯ ಮನುಷ್ಯನಾಗಿ ಪ್ರವಾದಿಯಾಗಿ ಮಗನಾಗಿ ತಂದೆಯ ದೇವರ ಮಗನಾಗಿ ಎಂಬುದಾಗಿ ಆತನು ಆತನಿಗೆ ಹೇಳುವರಿದ್ದಾರೆ ಆದರೆ ಆತನ ವಿಷಯದಲ್ಲಿ ನಾನು ಮೊಟ್ಟ ಮೊದಲನಿಗೆ ಆತನನ್ನು ಪರೀಕ್ಷಿಸಿಕೊಂಡಂತಹ ಒಂದು ಉತ್ತರಗಳನ್ನ ಪೀಠಿಗೆಯನ್ನು ಹೇಳಿ ಮುಂದಿನ ಸಂದೇಶಕ್ಕೆ ನಾನು ಹೋಗ್ತೇನೆ ಮಾರ್ಕನು ಬರೆದ ಶುಭ ಸಂದೇಶ ಹದಿನಾಲ್ಕು ಅರವತ್ತೊಂದರಲ್ಲಿ ಯೇಸು ಕ್ರಿಸ್ತನಿಗೆ ಮಹಾಯಾಜಕನು ಕೇಳಿದಂತಹ ಮಾತು ತಿರುಗಿ ಮಹಾಜಕ್ಕನು ಭಗವಂತ ಕುಮಾರನಾದ ಕ್ರಿಸ್ತನೋ ನೀನು ಎಂದು ಆತನನ್ನು ಕೇಳಲಾಗಿ ಅರವತ್ತೆರಡನೇ ವಚನದಲ್ಲಿ ಯೇಸು ಕ್ರಿಸ್ತನು ನಾನೇ ಇದು ಯೇಸು ಕ್ರಿಸ್ತನ ಉತ್ತರ ಆತನ ಬಾಯಿಯಿಂದ ಬಂದಂತ ಮಾತು ಆದ್ದರಿಂದ ಯೇಸು ಕ್ರಿಸ್ತನು ತಾನು ದೇವರೆಂದು ಒಪ್ಪಿಕೊಂಡಿದ್ದಾನೆ ಪ್ರೇರೆ ಹಾಗಾಗಿ ಎರಡನೇ ವಿಷಯವನ್ನು ನಾನು ನೋಡುವಾಗ ಆತನ ಇರುವಿಕೆ ಬಗ್ಗೆ ನಾನು ಸ್ವಲ್ಪ ಮಟ್ಟಿಗೆ ಹೇಳಿದ್ದೇನೆ ಆತನ ಇರುವಿಕೆಯನ್ನ ಯುವನ್ ಸುವಾರ್ತೆ ಎಂಟನೇ ಅಧ್ಯಾಯ ಐವತ್ತೆಂಟನೇ ವಚನದಲ್ಲಿ ಹೀಗೆ ಹೇಳುತ್ತದೆ ಅಬ್ರಾಹಮನನ್ನು ನೋಡಿದೀಯಾ ಎಂಬುದಾಗಿ ಯೋಧರು ಕೇಳುವಾಗ ಅಂದಾಗ ಯೇಸು ಅವರಿಗೆ ನಿಜ ನಿಜವಾಗಿ ಹೇಳುತ್ತೇನೆ ಅಬ್ರಾಹಮನು ಹುಟ್ಟುವುದಕ್ಕಿಂತ ಮುಂಚೆಯೇ ನಾನು ಇದ್ದವನು ಅಂದನು ಪ್ರೇರೆ ನಿಜ ನಿಜವಾಗಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಾಗ ಅದು ಆಣೆ ಇಟ್ಟು ಹೇಳುವಂತ ಮಾತು ರೀತಿಯಲ್ಲಿ ಸತ್ಯವಾಗಿಯೂ ದೃಢಕರಿಸಿ ಸತ್ಯವನ್ನು ಹೇಳುವ ವಿಧಾನ ಆತನು ಮನುಷ್ಯ ಆತನ ವಯಸ್ಸು ಮೂವತ್ ಮೂರಾಗಿತ್ತು ರೇರೇ ಆದರೆ ಅದು ಅಬ್ರಹಾಮನಕ್ಕಿಂತ ಅಬ್ರಹ್ಮಗಿಂತ ಮೊದಲೇ ಇದ್ದವನು ಎಂಬುದಾಗಿ ಆತನು ತಿಳಿಸುವನಾಗಿದ್ದಾನೆ ನೋಡ್ರಿ ಆತನ ಈ ಲೋಕದಲ್ಲಿ ಇದ್ದಾಗ ಯೋದ್ಯೊಟ್ಟಿಗೆ ಆತನು ತನ್ನ ಇರುವಿಕೆಯ ಬಗ್ಗೆ ಆತನು ನಿಖರವಾಗಿ ಪ್ರಸ್ತಾವ ಮಾಡುತ್ತಾನೆ ನಾನೇ ದೇವರು ನಾನಿಲ್ಲದೆ ಬೇರೆ ದೇವರಿಲ್ಲ ಎಂಬುದಾಗಿ ನಾವು ಯಶನ ಗ್ರಂಥ ನಲವತ್ತೊಂದನೇ ಅಧ್ಯಾಯದಲ್ಲಿ ಹದಿನೆಂಟನೇ ವಚನದಲ್ಲೂ ನಾವು ಸಹಿತ ನೋಡುವರಾಗಿದ್ದೇವೆ ಆ ಹಾಗೆ ನಾವು ಆತನ ಆರಾಧನೆಯನ್ನು ಸ್ವೀಕರಿಸಿದನು ಎಂಬುದಾಗಿ ನೋಡುತ್ತೇವೆ ಬಹಳಷ್ಟು ವಿಷ ಸಂಗತಿಗಳನ್ನು ನಾನು ಹೇಳಿದ್ದೇನೆ ಆರಾಧನೆ ವಿಷಯದಲ್ಲಿ ಒಂದು ಮಾತು ನಾನು ತಂದೆಯನ್ನು ಗೌರವಿಸಿದ ಹಾಗೆ ಗೌರವಿಸಿದ ಹಾಗೆ ಮಗನನ್ನು ಕೂಡ ಗೌರವಕ್ಕೆ ಹರನು ಯೋಗ್ಯನು ಎಂದು ಯೇಸು ಕ್ರಿಸ್ತನು ಹೇಳುತ್ತಾನೆ ತಂದೆಯನ್ನು ನೋಡಿದ ಮೇಲೆ ನನ್ನನ್ನು ನೋಡಿದಂತೆ ಎಂಬುದಾಗಿ ಆತನು ಆರಾಧನೆ ಆತನ ಕಾಲಿಗೆ ಬಿದ್ದವರು ಅನೇಕರು ಕುಂಟರು ಕಿವುಡರು ಕಣ್ಣು ಬಾರದಿಂತವರು ಬಾಯಿ ಬರದವಂತವರು ಪೋಲಿ ಆದಂತ ಕುಷ್ಠರೋಗ ಹಿಡಿದಂತವನು ನಾಮಾನನು ಸಹಿತ ಯೋ ಇಸ್ರಾಯೇಲರ ದೇವರು ಮಹಾನತ್ತನು ಎಂಬುದಾಗಿ ಆತನು ಆತನ ವಿಷಯದಲ್ಲಿ ಸಾಕ್ಷೀಕರಿಸಿದ್ದಾನೆ ಶಿಲುಮೆಯ ಮರಣದಲ್ಲೂ ಸಹಿತ ಆ ಶಿಪಾಯಿ ಕಥನಾದ ಯೇಸು ಕ್ರಿಸ್ತನ ಆ ಶಿಲುಮೆಯ ಮರಣದಲ್ಲಿ ಆದಂತ ಘಟನೆ ನೋಡಿ ಇತನು ಸತ್ಪುರುಷನು ಎಂಬುದಾಗಿ ಸಾಕ್ಷೀಕರಿಸಿದ್ದಾನೆ ಪ್ರಿಯರೆ ಆತನ ದೈವತ್ವ ನಮ್ಮೆಲ್ಲರಿಗೂ ಅದು ಶುಭವು ಕೃಪೆಯಾಗಿದೆ ಪ್ರೇರೆ ಹಾಗಾಗಿ ಈ ಲೋಕಕ್ಕೆ ನಮ್ಮೊಟ್ಟಿಗೂ ನಮ್ಮ ಪೂರ್ವಿಕರ ಒಟ್ಟಿಗೂ ಆತನು ಇಂದಿಗೂ ಸಹ ನಮ್ಮೊಟ್ಟಿಗೆ ಆತನು ವಾಕ್ಯದೊಂದಿಗೆ ಮಾತಾಡುವನಾಗಿದ್ದಾನೆ ಪ್ರೇರೆ ಅದೇ ರೀತಿಯಾಗಿ ನಾನು ಪಾಪ ಪರಿಹಾರಕ ವಿಷಯದಲ್ಲಿ ಮಾತಾಡಿದೆ ಆ ಪಾಪ ಪರಿಹಾರಕ ಆ ಮೂವತ್ತೆಂಟು ವರ್ಷಗಳಿಂದ ಬೆಸೆಕೊಳದಲ್ಲಿ ಬಿದ್ದಂತಹ ರೋಗಿಯನ್ನು ಕಂಡು ಆತನು ಹೇಳಿದಂತ ಮಾತು ಸೌಖ್ಯ ಹೊಂದುವುದಕ್ಕೆ ನಿನಗೆ ಮನಸ್ಸುಂಟು ಎಂಬುದಾಗಿ ಹೌದು ಎಂದು ಹೇಳಿ ಆತನು ಎತ್ತಿ ನಿನ್ನ ಹಾಸಿಗೆಯನ್ನು ಒತ್ತಿಕೊಂಡು ನಡೆ ಎಂಬ ಹೇಳಿದ ಮಾತಿನ ಮುಖಾಂತರ ಆತನಿಗೆ ಸೌಖ್ಯವಾಯಿತು ಬರೀ ಬಾಯಿ ಮಾತಿಂದಲೇ ಸರ್ವವನ್ನು ಸೃಷ್ಟಿ ಮಾಡಿದಂತ ನನ್ನ ದೇವರು ಪಾಪದ ನಿಮಿತ್ತ ಆತನು ಅನಾರೋಗ್ಯಗೊಂಡ ಪಾರ್ಶ್ವವಾಯಿಯಾದ ರೋಗಕ್ಕೆ ಒಳಗಾದ ಹಾಗಾದರೆ ಆತನು ನಾನು ಯುವನ್ಸುವಾರ್ತೆ ಐದು ಹದ್ನಾಕರಲ್ಲಿ ಹೇಳ್ತಾನೆ ಆತನು ಆ ಸೌಖ್ಯವನ್ನು ಹೊಂದಂತಹ ಆ ಪಾರ್ಶ್ವವಾಯಿ ದೇವಸ್ಥಾನ ದೇವಾಲಯದಲ್ಲಿ ಕಂಡಾಗ ಇನ್ನು ಪಾಪ ಮಾಡಬೇಡ ಹೆಚ್ಚಿನ ಕೇಡು ನಿನಗೆ ಬಂದಿತ್ತು ಪಾಪದಿಂದ ಮನುಷ್ಯನು ಈ ದಿನ ಲೋಕದಲ್ಲಿ ಪಾಪದ ನಿಮಿತ್ತ ಎಷ್ಟೋ ಶಾರೀರಿಕ ರೋಗದಿಂದ ಬಳುತ್ತಿದ್ದಾರೆ ಪ್ರೇರೆ ಪ್ರೇರೆ ಮೂವತ್ತೆಂಟು ವರ್ಷಗಳಿಂದ ಆ ರೋಗಿ ಕೇವಲ ಶರೀರದ ಮಾತ್ರವಾಗಿ ಆತನು ಸೌಖ್ಯವನ್ನು ಹೊಂದಿದನು ನಿತ್ಯ ವಿಷಯವಾಗಿ ಆ ಆತ್ಮದ ವಿಷಯವಾಗಿ ಆತನು ಸೌಖ್ಯ ಹೊಂದದೇ ಹೋದನು ತಾತ್ಕಾಲಿಕವಾಗಿ ಯೇಸು ಕ್ರಿಸ್ತನು ಆತನಿಗೆ ಅದನ್ನು ಮಾಡಬಹುದಿತ್ತು ಆದರೆ ಆ ಸಮಯಕ್ಕೆ ಶಾರೀರಿಕ ಸೌಖ್ಯ ಮಾತ್ರ ಆತನು ಕೊಟ್ಟನು ಇನ್ನೂ ಹೆಚ್ಚು ನೀನು ಪಾಪ ಮಾಡಬೇಡ ಪಾಪ ಮಾಡಬೇಡ ಹೆಚ್ಚಿನ ಕೇಡು ಬಂದಿತ್ತು ಎಂಬುದಾದರ ಅರ್ಥ ನೀನು ನರಕಕ್ಕೆ ಪಾತ್ರನಾಗುವಿ ಪಾಪದ ನಿಮಿತ್ತ ಎಂಬುದಾಗಿ ಪ್ರೀರ ನಾವು ಎಷ್ಟೊಂದು ವಿಷಯಗಳು ಕರ್ತನಾದ ಯೇಸು ಕ್ರಿಸ್ತನು ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಆತನು ತಿಳಿಸಿದ್ದಾನೆ ಮನುಷ್ಯನು ರಕ್ಷಿಸುವುದಕ್ಕಾಗಿ ಲೋಕಕ್ಕೆ ಬಂದಿದ್ದಾನೆ ಎಷ್ಟೋ ಜನರು ಆತನ ಕಾಲಿಗೆ ಬಿದ್ದರು ಯಾಕೋಬ ಯವಾನರು ಸಹಿತ ಆತನ ಕಾಲಿಗೆ ಬಿದ್ದರು ಪ್ರಿಯರೇ ಆಸ್ತಿ ಅಂತಸ್ತು ಪದವಿಗೋಸ್ಕರ ಯೇಸುವಿನ ಬಳಿಗೆ ಬಂದು ಎಷ್ಟೋ ಹರಕೆ ಮಾಡಿ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಿಕೊಳ್ಳುವವರು ಬಹಳಷ್ಟು ಜನ ಈ ಲೋಕದಲ್ಲಿ ಈ ದಿನಮಾನಗಳಲ್ಲೂ ಸಹಿತ ಇದ್ದಾರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಗತವೈಭವವನ್ನು ನೋಡುವಾಗ ಸತ್ಯವೇದದಲ್ಲಿ ಬಹಳಷ್ಟು ಇದೆ ಪ್ರಿಯರೇ ನನ್ನ ಸಂದೇಶ ಇವತ್ತು ಯೇಸು ಕ್ರಿಸ್ತನ ದೈವತ್ವ ವಿಷಯವಾಗಿ ಯವಾನ್ ಸುಭಾರ್ತಿ ಎಂಟು ಇಪ್ಪತ್ನಾಲ್ಕಕ್ಕೆ ಬಂದಿದ್ದೇನೆ ಯಾರಾದರೂ ವಾಕ್ಯ ಓದುವವರು ನಮ್ಮ ಮಧ್ಯೆ ಇದ್ರೆ ನನಗೆ ಸಹಕಾರಿಯಾಗಿ ಎಂಟು ಇಪ್ಪತ್ನಾಲ್ಕು ಸುವಾರ್ತೆ ಎಂಟು ಇಪ್ಪತ್ನಾಲ್ಕರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಇಲ್ಲಿಂದ ನನ್ನ ಪ್ರಸಂಗ ಪ್ರಸ ವಾಕ್ಯ ಸಂದೇಶ ನಡೆಯುತ್ತದೆ ಆದ್ದರಿಂದ ನೀವು ನಿಮ್ಮ ಪಾಪಗಳಲ್ಲೇ ಸಾಯಿವರು ಎಂದು ನಿಮಗೆ ಹೇಳಿದನು ನನ್ನನ್ನು ಆತನಿಂದ ನೀವು ನಂಬದೆ ಹೋದರೆ ನಿಮ್ಮ ಪಾಪಗಳಲ್ಲಿ ಸಾವಿರ ಎಂದು ಹೇಳಿದನು ನನ್ನ ಕರ್ತನಾದ ಯೇಸು ಕ್ರಿಸ್ತನು ಅವನ ಆತನನ್ನು ನಂಬದೇ ಇರುವಂತ ಯುವದ್ದಿಗಳಿಗೆ ಹೇಳಿದಂತ ಮಾತು ಪ್ರಿಯರೇ ಬಹಳ ಎಚ್ಚರಿಕೆಯಿಂದ ಅವರಿಗೆ ಹೇಳಿದಂತ ಮಾತು ನಮಗೂ ಸಹಿತ ಅನ್ವಯವಾಗುತ್ತದೆ ಯಾಕಂದ್ರೆ ಹಳ ಒಡಂಬಡಿಕೆಯಲ್ಲಿ ನಡೆದಂತ ಎಲ್ಲಾ ಸಂಗತಿಗಳು ಪ್ರವಾದನೆಗಳು ಕ್ರಿಸ್ತನಲ್ಲಿ ಅದು ಅಂತ್ಯವಾಯಿತು ಪ್ರಿಯರೇ ಕ್ರಿಸ್ತನಲ್ಲಿ ಎಲ್ಲಾ ಪ್ರವಾದನೆಗಳು ನಾವು ಇಪ್ಪತ್ತೆರಡು ನಲವತ್ನಾಲ್ಕು ಇಲ್ಲಿ ಮುಖನ ಬರೆದ ಸುವಾರ್ತೆ ನಾನು ಕೀರ್ತನೆಗಳಲ್ಲಿ ಪ್ರವಾದನೆಗಳಲ್ಲಿ ಇರುವಂತಹ ಎಲ್ಲಾ ಸಂಗತಿಗಳನ್ನ ನೆರವೇರಿಸುವುದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಹೊರತು ಎಲ್ಲಾ ಕಾರ್ಯಗಳನ್ನು ನೆರವೇರಿಸುವುದಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ದೇವರ ವಾಕ್ಯದಲ್ಲಿ ಹೇಳಿರುವಂತ ಎಲ್ಲಾ ಸಂಗತಿ ಸತ್ಯ ಸಂಗತಿ ಆತನು ಹೇಳದಂತೆ ಕಾರ್ಯರೂಪಕ್ಕೆ ನೆರವೇರಿಸಿದನು ಪ್ರಿಯರೇ ಪ್ರೇರೆ ಇಲ್ಲಿ ಆತನು ಹೇಳುವಂಥದ್ದು ಆ ಏನಂದ್ರೆ ಯೇಸು ಆ ಆದ್ದರಿಂದ ನಿಮ್ಮ ನಿಮ್ಮ ಪಾಪಗಳಲ್ಲೇ ಸಾಯುವರೆಂದು ನಿಮಗೆ ಹೇಳಿದನು ನನ್ನನ್ನು ಆತನೆಂದು ಅಂದರೆ ದೇವರು ನೀವು ನಂಬದೇ ಹೋದರೆ ನಿಮ್ಮ ಪಾಪದಲ್ಲೇ ಸಾಯುವಿರಿ ಎಂದು ಹೇಳಿದನು ಯೇಸು ಕ್ರಿಸ್ತನು ತನ್ನ ವಿರೋಧಿಗಳಿಗೆ ಅಥವಾ ತನ್ನ ವಿರೋಧಿಸಿದವರಿಗೆ ನಾನು ಅವನೆಂದು ಅಂದರೆ ದೇವರನ್ನು ದೇವರೆಂದು ನಂಬದೇ ಇದ್ದರೆ ನಿಮ್ಮ ಪಾಪದಲ್ಲೇ ಸಾಯುವಿರಿ ಎಂದು ಹೇಳಿದನು ಆಗ ಇವನಾರು ಎಂದು ಮಾತಾಡುವುದನ್ನು ಕೇಳಿದರು ಆಗ ಯೇಸು ಮಧುರಿನಿಂದ ಹೇಳಿದ್ದೆ ನಾನು ದೇವರೆಂದು ಯಾ ಮಹಾಯಾಜಕನ ಮುಂದೆ ಯೇಸು ಕ್ರಿಸ್ತನ ಹೇಳಿದ ನಾನು ಆತನೇ ದೇವಕುಮಾರನು ನಾನು ಪರಲೋಕದವನು ಈ ಲೋಕದವನಲ್ಲ ನಾನು ಎಂಬುದಾಗಿ ಸಮಸ್ತ ಪಾಪ ಪರಿಹಾರಕ ಯಜ್ಞವನ್ನು ಅರ್ಪಿಸುವುದಕ್ಕೆ ಈ ಲೋಕದಲ್ಲಿ ಲೋಕಕ್ಕೆ ಬಂದಂತವನು ಜಗತ್ತು ಉತ್ಪತ್ತಿ ಮೊದಲೇ ಆತನವನ್ನು ಇದ್ದನು ಬೇರೆ ಜಗತ್ತುತ್ಪತ್ತಿ ಮೊದಲೇ ನಮ್ಮನ್ನ ಆತನ ದೃಷ್ಟಿಯಲ್ಲಿ ಕಂಡಂತವರು ನಾವು ನೀವು ಕೇಳುವಂತ ಪ್ರಸಂಗ ಪ್ರಸಂಗ ಕೇಳುವಂತ ಹದಿನಾಲ್ಕು ಜನರು ಇವತ್ತು ಇದ್ದಿದ್ದರೆ ಉಪಸ್ಥಿತರಿದ್ದರೆ ಪ್ರೇಯರೆ ಯೇಸು ಕ್ರಿಸ್ತನ ಗೆ ಮರೆಯಾದದ್ದು ಒಂದೂ ಇಲ್ಲ ಪ್ರೇಯರೇ ನೂರ ಮೂವತ್ತೊಂಬತ್ತನೇ ಕೀರ್ತನೆ ಒಂದರಿಂದ ಹತ್ತನೇ ವಚನವನ್ನ ದಾವಿಂದನು ಬಹಳ ಸ್ಪಷ್ಟವಾಗಿ ಹೇಳುವಂತ ಮಾತು ಆತನು ಎಲ್ಲೆಲ್ಲೂ ಇದ್ದಾನೆ ಪ್ರಿಯರೆ ಈಗಲೂ ಸಹಿತ ಮೂವತ್ತೊಂದನೇ ಕೀರ್ತನೆ ಹದಿಮೂರನೇ ವಚನದಲ್ಲಿ ನೋಡ್ತೇವೆ ನಾನು ಆಕಾಶದಲ್ಲಿ ಕೂತು ಭೂಲೋಕದ ಎಲ್ಲಾ ಸಂಗತಿ ಮನುಷ್ಯರ ನಡವಳಿಕೆ ಕಾರ್ಯಗಳು ಎಲ್ಲವನ್ನ ನಾನು ಅರಿಯುವನಾಗಿದ್ದೇನೆ ತಿಳಿಯುವನಾಗಿದ್ದೇನೆ ಮನುಷ್ಯನ ಅಂತರ್ಯದಲ್ಲಿ ನಡೆಯುವಂತ ಎಲ್ಲಾ ಕಾರ್ಯಗಳು ಆತನಿಗೆ ತಿಳಿದಿದೆ ಪ್ರೇರೆ ನನ್ನ ಸಂದೇಶದಲ್ಲಿ ಯಾವುದಾದರೂ ತಪ್ಪಿರುವುದು ಎಂದು ಕೈಸಿಕೊಳ್ಳುವರ ಮನಸ್ಸು ಸಹಿತ ಆತನಿಗೆ ತಿಳಿದಿದೆ ಆತನು ಪರಿಪೂರ್ಣನಾದಂತ ದೇವರು ಆತ್ಮ ಸ್ವರೂಪನಾದಂತ ದೇವರು ಜೀವ ಸ್ವರೂಪನಾದಂತ ದೇವರು ಮನುಷ್ಯನಾಗಿರುವಂತ ನನ್ನ ದೇವರು ಆತನ ವಿಷಯದಲ್ಲಿ ಆತನ ವಿಷಯದಲ್ಲಿ ಕೀರ್ತಿಸುವುದಕ್ಕೆ ಹೇಳುವುದಕ್ಕೆ ನಾವು ಯೋಗ್ಯರಲ್ಲ ನಾವು ಪಾಪಾತ್ಮರು ನಾವು ಜನ್ಮತಾ ಪಾಪಿ ಆದಂತವರು ನಾವು ಹಾಗಾಗಿ ಆತನ ಪರಿಶುದ್ಧತೆಯಲ್ಲಿ ಆತನು ಅದ್ಭುತ ಸ್ವರೂಪನಾದಂತ ದೇವರು ಪ್ರೇರೆ ಆತನು ಹೇಳುತ್ತಾನೆ ಲೋಕದ ಮೇಲೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯುಂಟ್ರೂ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆ ಮಗನು ಯಾರು ನನ್ನ ಕರ್ತನಾದ ಯೇಸು ಕ್ರಿಸ್ತನೇ ಆತನೇ ಮಗನಾಗಿ ಲೋಕಕ್ಕೆ ತಂದೆಯ ರೂಪದಲ್ಲಿ ಬಂದವನು ಪ್ರಿಯರೇ ಬೇರೆ ಸರ್ವಶಕ್ತನಾದಂತ ದೇವರ ಮಗಳನ್ನ ಒಮ್ಮೆ ನನ್ನ ಅಲ್ಲ ನನ್ನ ವಾಕ್ಯ ದೇವರ ಸಂದೇಶ ವಾಕ್ಯ ಸಂದೇಶದಲ್ಲಿರುವಂತಹ ವಾಕ್ಯವನ್ನು ಗಮನಿಸಿ ನೋಡುವಾಗ ನೋಡ್ರಿ ಆವಾಗ ಇಪ್ಪತ್ತೈದನೇ ವಚನವನ್ನ ನಾವು ಓದಿಕೊಳ್ಳೋಣ ಇಪ್ಪತ್ತೈದನೇ ವಚನ ಆ ಇಪ್ಪತ್ತೈದನೇ ವಚನದಲ್ಲಿ ಏನು ಹೇಳಲ್ಪಟ್ಟಿದೆ ಎಂಬುದಾಗಿ ನೋಡುವಾಗ ಆಗ ಅವರು ನೀನು ಯಾರು ಅಂದಾಗ ಏಸು ನಾನು ನಿಮಗೆ ಹೇಳಿದಂತೆ ನಿಮ್ಮ ವಿಷಯವಾಗಿ ಮಾತಾಡುವುದಕ್ಕೂ ನಿಮ್ಮ ಮೇಲೆ ತೀರ್ಪು ಮಾಡುವುದಕ್ಕೂ ಅನೇಕ ಸಂಗತಿಗಳು ನನಗುಂಟು ಬೇರೆ ನೋಡ್ರಿ ಇಲ್ಲಿ ಆತನು ಇಪ್ಪತ್ತೈದನೇ ವಚನದಲ್ಲಿ ಹೇಳುವಂಥದ್ದು ಯಾರು ಅಂದಾಗ ಏಸು ನಾನು ನಿಮಗೆ ಹೇಳುವುದಂತ ಎಂತದ್ದೇ ನಿಮ್ಮ ವಿಷಯವಾಗಿ ಮಾತಾಡುವುದಕ್ಕೂ ನಮ್ಮ ವಿಷಯವಾಗಿ ಆತನಿಗೆ ಯಾಕಂದ್ರೆ ಆತನಿಗೆ ಅಧಿಕಾರವಿದೆ ನಮ್ಮನ್ನ ಸೃಷ್ಟಿಸಿ ರೂಪಿಸಿ ನಮ್ಮನ್ನು ಈ ಲೋಕಯಾತ್ರೆಯಲ್ಲಿ ನಡೆಸಿದಂತವನು ನನ್ನ ಸರ್ವಶಕ್ತನಾದಂಥ ದೇವರು ನೂರ ಐವತ್ತನೇ ಕೀರ್ತನೆ ಆರನೇ ವಚನವನ್ನ ನೋಡುವಾಗ ಶ್ವಾಸ ಇರುವುದೆಲ್ಲವೂ ಯಾವಿಗೆ ಸ್ವೋತ್ರ ಮಾಡಲಿ ಬೇರೆ ಈ ದಿನವನ್ನ ಕಾಣುವುದಕ್ಕೆ ಈ ದಿನವನ್ನ ನೋಡುವುದಕ್ಕೆ ಎಷ್ಟೋ ಜನ ಹಂಬಲಿಸಿದರು ಪ್ರಯಾಸ ಪಟ್ಟರು ನಮಗಾದರೂ ಆತನ ಸಾನಿಧ್ಯ ಆತನ ವಾಕ್ಯ ಸಾಧಿ ಕೊಟ್ಟಿದೆ ಪ್ರೇರೆ ಎಷ್ಟೋ ಜನ ನಮ್ಮ ವಾಕ್ಯವನ್ನು ತಿರಸ್ಕರಿಸಬಹುದು ನಮಗೆ ತಿರಸ್ಕರಿಸುವರಲ್ಲ ಪ್ರೇರೆ ಅದು ದೇವರಾದ ಕರ್ತನಾದ ಯೇಸು ಕ್ರಿಸ್ತನಿಗೆ ತಿಳಿಸುವಂಥದ್ದು ನಾವು ವಾಕ್ಯ ಸಂದೇಶ ಭಯಭಕ್ತಿ ಉಳ್ಳವರಾಗಿ ಆತನ ಸಮಕ್ಷೇಮದಲ್ಲಿ ನಾವು ಕೇಳುವರಾಗಿರಬೇಕು ವಾಕ್ಯ ಎಂಬ ನಮ್ಮೊಟ್ಟಿಗೆ ಜೀವಿಸಬೇಕು ಪ್ರೇರೆ ಆತನು ಸಮಾ ಸದಾಕಾಲ ನನ್ನೊಟ್ಟಿಗೆ ಇರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ ಎಷ್ಟೋ ಜನರು ಆ ಭಾನುವಾರ ಮಾತ್ರ ಆತನ ನೆನೆಸಿಕೊಳ್ಳುವವರು ದಿನಕ್ಕೆ ಓದ್ಯರು ಆ ಹೇಳುವಂತೆ ಆ ಮಾರ್ಕನು ಬರದ ಸುವಾರ್ತೆ ಎರಡನೇ ಅಧ್ಯಾಯ ಇಪ್ಪತ್ತೇಳು ಇಪ್ಪತ್ತೆಂಟು ದಿನ ಅದು ಮನುಷ್ಯರಿಗಾಗಿ ಉಂಟು ಮಾಡಿತ್ತು ಮನುಷ್ಯನು ದಿನಕ್ಕಾಗಿ ಉಂಟಾದವನಲ್ಲ ಸಬದ್ದಿನಕ್ಕೆ ದಿನಕ್ಕೆ ಯಾರು ನನ್ನ ಕರ್ತನಾದ ಏಸು ಕ್ರಿಸ್ತನು ಹಾಗಾಗಿ ಆತನು ಇಪ್ಪತ್ತೈದನೇ ವಚನದಲ್ಲಿ ಹೇಳುವಂಥದ್ದು ನಿಮ್ಮ ವಿಷಯವಾಗಿ ಮಾತಾಡುವುದಕ್ಕೆ ಆತನಿಗೆ ಅಧಿಕಾರವಿದೆ ಮೊದಲಿನಿಂದ ನಿಮಗೆ ಹೇಳುವುದು ಒಂದೇ ಎಂದು ಉತ್ತರ ಕೊಟ್ಟನು ಇಪ್ಪತ್ತಾರನೇ ವಚನದಲ್ಲಿ ಹೇಳ್ತಾನೆ ನನ್ನನ್ನು ಕಳಿಸಿಕೊಟ್ಟವನು ಸತ್ಯವಂತನು ಆತನಿಂದ ನಾನು ಕೇಳಿದನು ಕೇಳಿದಗಳನ್ನು ಲೋಕಕ್ಕೆ ಹೇಳುತ್ತೇನೆ ಎಂದನು ಪ್ರೇರೇ ಈ ಬೆಳಕಿನ ಮಗನ ವಿಷಯದಲ್ಲಿ ಎಷ್ಟೋ ಜನ ಈತನು ಬಡಗಿಯ ಮಗ ಸಾಮಾನ್ಯ ಜನ ಈತನು ಯಾರು ಇವನು ದೇವರ ವಿಷಯದಲ್ಲಿ ತಾನು ದೇವರ ತಾಸರ ಮಾಡಿದರು ವಿಯನ್ನು ಬಿಟ್ಟು ದಾಸನ ರೂಪವನ್ನ ಧರಿಸಿಕೊಂಡು ಈ ಲೋಕಕ್ಕೆ ಆತನು ಬಂದನು ಇಪ್ಪತ್ತಾರನೇ ವಚನದಲ್ಲಿ ನಾವು ನೋಡುವಾಗ ನನ್ನನ್ನು ಆತನನ್ನು ನಂಬದೇ ಹೋದರೆ ನೀವು ಪಾಪದಲ್ಲೇ ಸಾಯುವಿರಿ ನನ್ನ ಕರ್ತನಾದ ಕ್ರಿಸ್ತನು ನಮಗೆ ಎಚ್ಚರಿಕೆ ಕೊಡುವನಾಗಿದ್ದಾನೆ ಆತನು ದೇವರೆಂದು ನಾವು ಅಂಗೀಕರಿಸದೆ ಹೋದರೆ ಈ ಲೋಕ ಯಾತ್ರೆಯಲ್ಲಿ ಪಾಪಮಯ ಜೀವಿತದಿಂದ ಶ್ರಮಿಸಲ್ಪಡದೆ ಆ ನರಕಕ್ಕೆ ನಾವು ಪಾತ್ರರಾಗುತ್ತೇವೆ ಇಪ್ಪತ್ತೆರಡು ಎಂಟರಲ್ಲಿ ನಾವು ಹೇಳುವಂತೆ ಆ ನರಕದಲ್ಲಿ ಲೂಕನ ಬರೆದ ಸುವಾರ್ತೆ ನಾವು ಹದಿನಾಲ್ಕನೇ ಅಧ್ಯಾಯದಲ್ಲೂ ನೋಡ್ತೇವೆ ಆ ಆ ಬೆಂಕಿಯಲ್ಲಿ ಹುಳವು ಏನಾಗುವುದಿಲ್ಲ ಸಾಯುವುದಿಲ್ಲ ಬೇರೆ ಅಲ್ಲಿ ಗೋಳಾಟ ನರಳಕ ನರಳಾಟ ಇದೆ ನಾವು ಹದಿನಾರನೇ ಲೂಕನ ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ನಾವು ಇಪ್ಪತ್ತೊಂದನೇ ವಚನದಲ್ಲಿ ನಾವು ನೋಡ್ತೇವೆ ಆ ಭೋಗ ಪುರುಷನು ಆತನು ಕೂಗಾಡುವಂಥದ್ದು ಹಾಗಾಗಿ ನೀವು ನನ್ನನ್ನು ದೇವರೆಂದು ನಂಬದೆ ಹೋದರೆ ನಿಮ್ಮ ಪಾಪದಲ್ಲಿ ನೀವು ಸಾಯುವಿರಿ ಈ ಲೋಕಯಾತ್ರೆ ಪಾಪಮಯ ಜೀವಿತದಲ್ಲಿ ದೇವರನ್ನು ಹೋಗುವರೆಂಬುದಾಗಿ ಹಾಗಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಇಪ್ಪತ್ತೇಳನೇ ವಚನದಲ್ಲಿ ಎಂಟು ಇಪ್ಪತ್ತೇಳು ಆತನು ತಂದೆಯನ್ನು ಸೂಚಿಸಿ ಇದನ್ನು ಹೇಳಿದನೆಂದು ಅವರಿಗೆ ಗೊತ್ತಾಗಲಿಲ್ಲ ಇಪ್ಪತ್ತೇಳನೇ ವಚನದಲ್ಲಿ ಯೇಸು ಕ್ರಿಸ್ತನು ತಂದೆಯನ್ನು ಕೊರುತ್ತೆ ಹೇಳಿದನೆಂದು ಅವರಿಗೆ ಅರ್ಥವಾಗಲಿಲ್ಲ ಹಾಗಾದ್ರೆ ಯೇಸು ಕ್ರಿಸ್ತನು ತಾನು ಆತನು ಎಂದು ಹೇಳಿದ್ದು ತಂದೆಯ ಬಗ್ಗೆ ನಾನು ಆತನು ಎಂದಿದ್ದು ತಂದೆಯ ವಿಷಯದಲ್ಲಿ ಎಂಬುದಾಗಿ ಅವರು ಈ ಹಿಂದೆ ಕರ್ತನಾದ ಯೇಸು ಕ್ರಿಸ್ತನು ನಾನು ದೇವಕುಮಾರನೆಂದು ಹೇಳುವಾಗ ಆತನು ತಂದೆಯೊಂದಿಗೆ ಸರಿಗಟ್ಟುತ್ತಾನೆ ಎಂಬುದಾಗಿ ಈ ಯುವ ಮಾತಾಡಿದ ಸದ್ಯಗಳನ್ನು ನಾನು ಸ್ಯಾಮ್ಸಂಗ್ ಅಂತ ಉಂಟು ಸ್ಯಾಮ್ಸಂಗ್ ಅಂತ ಓಕೆ ಓಕೆ ಸರಿ 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 ಎಂಟನೇ ವಚನದಲ್ಲಿ ಹೀರಾಗಿ ಯೇಸು ನೀವು ಮನುಷ್ಯ ಕುಮಾರನು ಎತ್ತರದಲ್ಲಿಟ್ಟಾಗ ಇವನೇ ಆತನೆಂದು ತನ್ನ ತನ್ನಷ್ಟಕ್ಕೆ ತಾನು ಹೇಳಿದಂತ ಪ್ರಿಯರ ಇಪ್ಪತ್ತೆಂಟನೇ ವಚನ ಬಹಳ ಸ್ಪಷ್ಟವಾಗಿ ನಾವು ನೋಡ್ತೇವೆ ಆತನ ಎಂಟು ಇಪ್ಪತ್ತೆಂಟು ಇದೆ ನೀವು ಮನುಷ್ಯ ಕುಮಾರನು ಎತ್ತರಲ್ಲಿ ಇಟ್ಟಾಗ ಆತ ಇವನೇ ಆತನೆಂದು ತನ್ನಷ್ಟಕ್ಕೆ ತಾನು ಏನೂ ಮಾಡದೆ ತಂದೆಯು ನನಗೆ ಬೋಧಿಸ ಬೋಧಿಸಿದ ಹಾಗೆ ಇದನ್ನೆಲ್ಲಾ ಮಾಡುವನೆಂದು ತನ್ನ ವಿಷಯದಲ್ಲಿ ನಿಮಗೆ ತಿಳಿಯುವುದು ಇದು ಶಿಲುಬೆಯ ಮರಣ ವಿಷಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಭೂಮಿಗೂ ಆಕಾಶಕ್ಕೂ ಮಧ್ಯಸ್ಥನಾದಂತಹ ಇದು ತೂಗಲ್ ಹಾಕಲ್ಪಟ್ಟಂತಹ ಒಬ್ಬನೇ ಒಬ್ಬನು ನನ್ನ ಕರ್ತನಾದ ಯೇಸು ಕ್ರಿಸ್ತನು ಬೇರೆ ಆ ಶಿಲುಬೆಯ ಮರಣವನ್ನ ಆತನು ಇನ್ನೂ ಅನುಭವಿಸಲಿಲ್ಲ ಆಗಲೇ ತನ್ನ ವಿಷಯದಲ್ಲಿ ಆ ಶಿಲುಬೆಯ ಮರಣ ಆ ಸಂಕಲ್ಪ ಆ ಯೋಜನೆಯ ಪ್ರಕಾರ ಆತನು ಮಾಡುವುದಕ್ಕೆ ಈ ಲೋಕಕ್ಕೆ ಬಂದನು ಕಾರಣ ಮನುಷ್ಯರ ಪಾಪವನ್ನ ಆತನನ್ನು ನೋಡಿ ಶ್ರಮಿಸುವುದಕ್ಕೂ ಆತನನ್ನು ಅಂಗೀಕರಿಸಿದವರ ಪ್ರತಿಯೊಬ್ಬರವರ ಪಾಪ ಅದು ಶ್ರಮಿಸಲ್ಪಡುತ್ತದೆ ಪ್ರೇರೆ ನಾವು ಎರಡನೇ ಮರಣಕ್ಕೆ ಯೋಗ್ಯರಲ್ಲ ನಾವು ಉನ್ನತಿಗೆ ಹೋಗುವಂಥವರು ನಿತ್ಯಕ್ಕೆ ಆತನ ಸನ್ನಿಧಿಯಲ್ಲಿ ಮಹಿಮೆಯಲ್ಲಿ ಇರುವಂತವರು ನಾವು ಪಾಪ ಪರಿಹಾರಕ್ಕನು ಯಾವನು ಅವನು ಧನ್ಯನು ಎಂಬುದಾಗಿ ಕೀರ್ತನೆಗಾರನು ಹೇಳುತ್ತಾನೆ ಬೇರೆ ನಾವು ಆತನಲ್ಲಿ ಪಾಪ ಅರಿಕೆ ಮಾಡಿಕೊಳ್ಳಬೇಕು ಕರ್ತನಾದ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಯೋಧಿಗಳಿಗೂ ಈ ಲೋಕದ ಈಗ ನಡೆಯುತ್ತಿರುವ ಜನರಿಗೂ ಆತನ ಬಳಿಗೆ ಬರಬೇಕು ಪಾಪ ಕ್ಷಮಾಪಣೆ ಕೇಳಬೇಕು ಆತನನ್ನು ಅಂಗೀಕರಿಸಬೇಕು ಯಾರ್ಯಾರು ಆತನ ಅಂಗೀಕರಿಸಿದ್ರು ಆತನ ಹೆಸರನ್ನು ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನ ಕೊಟ್ಟನು ಪ್ರೇರೆ ಆಗ ಇಪ್ಪತ್ತ ಎಂಟನೇ ವಚನದಲ್ಲಿ ಅವ್ರು ಹೇಳುವಾಗ ಇದು ಯಾವಾಗ ತಿಳಿಯುವುದು ಮನುಷ್ಯ ಕುಮಾರನನ್ನು ಎತ್ತರಲ್ಲಿಟ್ಟಾಗ ಇವನು ಆತನೆಂದು ಪಾಪ ಪರಿಹಾರಕ ಯಜ್ಞ ಅಲ್ಲಿ ನಡೆಯುವಂಥದ್ದು ಪ್ರೇರೆ ದೇವಘರ್ಶನ ದೇವದರ್ಶನ ಗುಡಾರದಲ್ಲಿ ಪಾಪ ಪರಿಹಾರಕ್ಕಾಗಿ ತಾತ್ಕಾಲಿಕವಾದಂತ ಪಾಪ ಕ್ಷಮಾಪಣೆಗಾಗಿ ಆ ಕುರಿಯ ಮೇಲೆ ಹೇಗೆ ಯಜ್ಞ ನಡೆಯುತ್ತಿತ್ತು ಆ ತಾಮ್ರದ ಯಜ್ಞ ವೇಳೆ ವಿದ್ಯೆಯಲ್ಲಿ ಪಾಪದ ಕುರಿಯ ಕೈಯನ್ನಿಟ್ಟು ಪಾಪ ಕ್ಷಮಾಪಣೆಗೆ ಪ್ರಯಾಸ ಪಡಬೇಕಿತ್ತು ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲಿ ಆ ಯಜ್ಞದ ಕುರಿ ನನ್ನ ಕರ್ತನಾದ ಯೇಸು ಕ್ರೈಸ್ತನ ಪ್ರೇರೆ ಹಾಗಾಗಿ ಆತನ ವಿಷಯದಲ್ಲಿ ನಾವು ತಿಳಿದುಕೊಳ್ಳಬೇಕು ಆತನ ವಿಷಯದಲ್ಲಿ ನಾವು ಹೆಮ್ಮೆ ಪಡವರಾಗಬೇಕು ನನ್ನ ಕರ್ತನಾದ ಯೇಸು ಕ್ರೈಸ್ತನು ಈ ಯಾತ್ರೆಯಲ್ಲಿ ಆತನ ಹೇಳ್ತಾನೆ ಆ ಮನುಷ್ಯ ಕುಮಾರನು ಆ ಎತ್ತರದಲ್ಲಿದ್ದಾಗ ಆತನೆಂದು ನೀವು ನಂಬಬೇಕು ತಿಳಿದುಕೊಳ್ಳುವವರು ಹಾಗೆ ಆತನೆಂದು ದೇವರೆಂದು ನೀವು ತಿಳಿದುಕೊಳ್ಳಿರಿ ಅಂದರೆ ನಾನೇ ತಂದೆ ಎಂದು ತಿಳಿಯುವಿರಿ ಮತ್ತು ದೇವರೆಂದು ತಿಳಿದುಕೊಳ್ಳುವಿರಿ ಅಡುತಿಕೊಳ್ಳುವಿರಿ ಎಂಬುದಾಗಿ ನನ್ನ ಕರ್ತನಾದ ಯೇಸು ಕ್ರೈಸ್ತನು ಬಹಳ ಪಷ್ಟವಾಗಿ ಈ ಲೋಕಯಾತ್ರೆಯಲ್ಲಿ ಆ ಪರಲೋಕದ ಸತ್ಯಾರ್ಥಗಳನ್ನು ಆತನು ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಜೀನನಾಗಿ ಯಾವ ಗಣನೆಗೂ ಬಾರದಂತ ಅಯೋಗ್ಯ ದಾಸನಾಗಿ ಈ ಲೋಕಕ್ಕೆ ಬಂದನು ಪ್ರಿಯರೇ ಆತನು ಹೇಳಿದಂತ ಮಾತು ಸತ್ಯದ ಮಾತು ಸತ್ಯಕ್ಕೆ ಸಾಕ್ಷಿ ಕೊಡುವನಾಗಿ ಬಂದಂತ ಮಾತು ಬಂದವನು ಆತನು ಆತನು ಜೀವ ಸ್ವರೂಪನು ಹಾಗಾಗಿ ಅವರು ಅರಿತೆ ಹೋದರಿಂದ ಆ ಶಿಲುವೆಯ ಮರಣದಲ್ಲಿ ತಂದೆಯಲ್ಲಿ ಪ್ರಾರ್ಥಿಸಿದನು ತಂದೆಯೇ ಇವರನ್ನು ಶ್ರಮಿಸು ಇವರು ಏನು ಮಾಡುತ್ತಿರುವರು ಅರಿಯರು ಎಂಬುದಾಗಿ ಆ ಶಿಲುವೆಯ ಮರಣದಲ್ಲಿ ಆತನು ಮೊಟ್ಟ ಮೊದಲನಿಗೆ ಪ್ರಾರ್ಥನೆ ಮಾಡಿದನು ನಮಗಾಗಿ ಶ್ರಮಿಸುವುದಕ್ಕಾಗಿ ಪ್ರಾರ್ಥಿಸುವನಾದನು ಆ ಸಂಕಷ್ಟ ನೋ ಬಾಧೆಗಳಲ್ಲೂ ಕೀರ್ತನೆ ಕೀರ್ತನೆ ನೂರ ಮೂರರಲ್ಲಿ ಆ ಶಿಲುಬೆಯ ಮರಣದಲ್ಲಿ ಆತನು ನಮ್ಮ ಪಾಪಗಳನ್ನ ತಂದೆಯು ಮಕ್ಕಳನ್ನು ಕನಿಖರಿಸುವಂತೆ ಆತನು ನಮ್ಮನ್ನು ಕನಿಖರಿಸಿದನು ನಮ್ಮ ಪಾಪಗಳನ್ನ ಮನ್ನಿಸಿ ಆ ಪಾಪದ ಯಜ್ಞ ಆತನ ಶಿಲುಬೆಯ ಮರಣದಲ್ಲಿ ನಾವು ನೋಡಿದ್ದೇವೆ ಪ್ರಿಯರೇ ಎರಡು ಸಾವಿರ ವರ್ಷಗಳು ಕಳೆದರು ಲೋಕವೆಲ್ಲ ಆತನ ವಿಷಯವಾಗಿ ಇನ್ನೂ ಆತನ ಬಳಿಗೆ ಬರುವಂತವರು ಎಷ್ಟೋ ಲಕ್ಷ ಲಕ್ಷ ಜನ ಈ ದಿನಮಾನ ನಾನು ಸಹಿತ ನನ್ನ ನನ್ನ ಊರಿನಲ್ಲೂ ಸಹಿತ ಎಷ್ಟೋ ಅನ್ಯರು ಆತನ ವಿಷಯವಾಗಿ ಮಾತಾಡ್ತಾ ಇದ್ದಾರೆ ಆತನ ವಿಷಯದಲ್ಲಿ ಯೋಗ್ಯವಾಗಿ ಮಾತಾಡುವಂಥವ್ರು ನಾವು ನೋಡಿದ್ದೇವೆ ಪ್ರೇರೆ ಕ್ರೈಸ್ತರಾದಂತವರು ನಾವು ಆತನಿಗೆ ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಆತನ ಮಕ್ಕಳಾಗಿ ನಮ್ಮನ್ನ ಮಾಡಿಕೊಂಡಿದ್ದಾನೆ ಆತನ ಸಮಕ್ಷೇಮದಲ್ಲಿ ನಿಂತು ಸುತಿ ಸೋತ್ರ ನಮ್ಮ ಪಾಪದ ಪರಿಹಾರಕವನ್ನು ನಾವು ಬಿಡುತ್ತೇವೆ ಕಷ್ಟ ನೋವು ಬಾಧಗಳನ್ನು ಹೇಳ್ಕೊಳ್ಳುತ್ತೇವೆ ನಾವು ಬೇಡಿಕೊಳ್ಳುತ್ತೇವೆ ಬೇಡಿಕೊಂಡು ಅನುಭವಿಸುತ್ತೇವೆ ಆದರೆ ನಾವು ಸುವಾರ್ತೆ ಸಾರುವುದಿಲ್ಲ ಇದು ನಮ್ಮ ಕೆಲಸ ಅಲ್ಲ ಅದು ದೇವರ ಸೇವಕರ ಕೆಲಸ ಎಂಬುದಾಗಿ ನಾವು ಸುಮ್ಮನೆ ಬಿಡುತ್ತೇವೆ ಪ್ರೇರೆ ನಮ್ಮ ಕುಟುಂಬದಲ್ಲಿ ನಾವು ಸುವಾರ್ತೆ ಸಾರಿದರೆ ಲೋಕವೆಲ್ಲ ಸುವಾರ್ತೆ ಅದು ಲೋಕದ ಕಟ್ಟ ಕಡೆಗೆ ಹೋಗುವಂಥದ್ದು ಹಾಗಾಗಿ ಎಂಟು ಐವತ್ತರಲ್ಲಿ ಒಂದು ಮಾತು ನಾನಂತೂ ಆತನನ್ನು ಬಲ್ಲೆನು ಆತನನ್ನು ಅರಿಯನೆಂದು ಹೇಳಿದರೆ ನಿಮ್ಮ ಹಾಗೆ ನಾನು ಸುಳ್ಳುಗಾರನಾಗ್ತೇನೆ ಕರ್ತನಾದ ಯೇಸು ಕ್ರಿಸ್ತನು ತಂದೆಯ ವಿಷಯದಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾನೆ ಆತನ ವಿಷಯದಲ್ಲಿ ನನಗೆ ಗೊತ್ತಿದೆ ನನಗೆ ತಿಳಿದಿದೆ ಆತನನ್ನು ಅರಿಯನೆಂದು ನಾನು ಹೇಳಿದರೆ ನಾನು ಸುಳ್ಳುಗಾರನು ತಂದೆಯನ್ನು ನೋಡಿದ ನನ್ನನ್ನು ನೋಡಿದ ಮೇಲೆ ನನ್ನ ತಂದೆಯನ್ನು ನೋಡಿದಂತೆ ಎಂಬುದಾಗಿ ಪಿಲಿಪಿನಿಗೆ ಹೇಳಿದಂತ ನನ್ನ ದೇವರು ನಾನೇ ದೇವರು ನಾನು ಬೇರೆ ಮೆಸ್ಸಿಯನು ಈ ಲೋಕಕ್ಕೆ ಬರಬೇಕಾದಂತ ಪ್ರವಾದನೆಗಳೆಲ್ಲ ಇಳಲ್ಪಟ್ಟಂತ ಮಾತು ನೆರವೇರಿಸುವುದಕ್ಕೆ ಕಾರ್ಯ ಮಾಡುವುದಕ್ಕೆ ಪರಿಶುದ್ಧನಾದಂತ ದೇವರು ಈ ದರಗೆ ಇಳಿದು ಬಂದನು ಪ್ರೇರೆ ನೀವು ಎದೆ ತಟ್ಟಿ ಹೇಳಬಹುದು ಈ ಲೋಕದಲ್ಲಿ ನಡೆದಾಡದಂತ ದೇವರು ಯಾರು ಎಂಬುದಾಗಿ ನೋಡುವಾಗ ನನ್ನ ಕರ್ತನಾದ ಯೇಸು ಕ್ರಿಸ್ತನೇ ಆತನ ಪಾದಳು ಬಳಿಗೆ ಬಂದು ಎಷ್ಟೋ ಜನ ಆತನನ್ನ ಸಾಷ್ಟಾಂಗವೆಗಿ ಆತನನ್ನು ನಮಸ್ಕರಿಸಿದ್ರು ಪ್ರೇರೆ ಈ ಲೋಕಕ್ಕೆ ಮಗುವಾಗಿ ರಕ್ತ ಮಾಂಸಧಾರಿಯಾಗಿ ಬಂದಂತ ನನ್ನ ಕರ್ತನು ಪೂರ್ಣ ದೇಶದ ಬಂದಂತ ಜೈಷರು ಅನ್ಯರು ಯೋಧಿಗಳಿಂದ ನಾಚಿಕೆ ಪಡಿಸುವುದಕ್ಕಾಗಿ ಧರ್ಮಶಾಸ್ತ್ರದ ಮಾತುಗಳನ್ನ ನೆರವೇರಿಸಿದರು ಪ್ರಿಯರೇ ಎರಡು ಪೂರ್ವ ಕಾಲ ವೃತ್ತಾಂತದಲ್ಲಿ ಏಳು ಹದಿನಾಲ್ಕರಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆಯುವಂತ ಮಾತು ಬರೆಯಲ್ಪಟ್ಟಿದೆ ಪ್ರಿಯರೇ ನೀವು ಮನೆಯಲ್ಲಿ ಹೋದ್ರಿ ನಾನು ಹಿಂದಿನ ಸಂಧಿಕೆಯಲ್ಲಿ ಅದನ್ನು ಹೇಳಬೇಕಾಗಿತ್ತು ಆ ಎರಡು ಕಾಲ ತಂತ ಏಳು ಹದಿನಾಲ್ಕು ಎರಮಿಯಾ ಮೂವತ್ತೊಂದು ಹದಿನಾಲ್ಕು ಮೂವತ್ತಾರು ಮೂರು ನೂರ ಮೂರನೇ ಕೀರ್ತನೆ ಪಾಪ ಪರಿಹಾರಕನು ಯಾರು ನನ್ನ ಕರ್ತನಾದ ಯೇಸು ಕ್ರಿಸ್ತನು ನೂರ ಮೂರನೇ ಕೀರ್ತನೆ ವಿಮೋಚನ ಕಾಂಡದಲ್ಲಿ ನಾವು ನೋಡ್ತೇವೆ ಅಲ್ಲಿ ಹೇಳಿರುವಂತ ಮಾತು ನೂರ ಮೂರನೇ ಕೀರ್ತನೆ ಮೂರನೇ ವಚನದಲ್ಲಿ ಪಾಪ ಪರಿಹಾರಕನು ನನ್ನ ಕರ್ತನಾದ ಯೇಸು ಕ್ರಿಸ್ತನು ಆತನಲ್ಲದೆ ಮತ್ತೆ ಯಾರಿಂದಲೂ ಪಾಪ ಪರಿಹಾರ ಮಾಡುವುದಕ್ಕೆ ಈ ಲೋಕದಲ್ಲಿ ಸಾಧ್ಯವಿಲ್ಲ ಪ್ರೇರೇ ನನ್ನ ಸೇವಕರು ಪ್ರಾರ್ಥಿಸಬಹುದು ಆದರೆ ಪ್ರಾರ್ಥನೆಗೆ ಉತ್ತರವನ್ನು ನನ್ನ ಕರ್ತನಾದ ಯೇಸು ಕ್ರಿಸ್ತನು ಕೊಡಬಹುದು ನನ್ನ ಸೇವಕರು ಬೋಧಿಸಬಹುದು ಅದಕ್ಕಿಂತಲೂ ದೊಡ್ಡ ಬೋಧನ ಬೋಧಕನು ನನ್ನ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜ್ಞಾನಕ್ಕಾಗಿ ಉಪಾಧ್ಯಾಯನು ಶಿಕ್ಷಕನು ಬೋಧಿಸಬಹುದು ಆದರೆ ಜ್ಞಾನ ವಿವೇಕ ತಿಳುವಳಿಕೆಯನ್ನು ಕೊಡುವನು ನನ್ನ ಕರ್ತನಾದ ಯೇಸು ಕ್ರಿಸ್ತನು ಸೌಖ್ಯಕ್ಕಾಗಿ ಪ್ರಾರ್ಥನೆ ಮಾಡುವುದು ವೈದ್ಯರು ಔಷಧಿ ಕೊಡಬಹುದು ಆದರೆ ಸೌಖ್ಯವನ್ನು ಕೊಡುವಂಥವನು ದೇವರೊಬ್ಬನೇ ಪ್ರೇರೆ ಗಮನಿಸಿ ಆತನನ್ನು ಬಿಟ್ಟು ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಈ ಲೋಕ ಯಾತ್ರೆಯಲ್ಲಿ ಸಕಲ ಜ್ಞಾನ ವಿವೇಕ ಸಂಪಾದನೆ ನನ್ನ ಬಲ ನನ್ನ ದುಡಿಮೆ ನಾನು ಜ್ಞಾನ ಎಂಬುದಾಗಿ ಇಲ್ಲ ಅವೆಲ್ಲ ಕೊಡುವನು ನನ್ನ ಕರ್ತನಾದ ಯೇಸು ಕ್ರಿಸ್ತನೆ ಆ ದೇವರೇ ಒಳ್ಳೆಯ ಮನೆಯನ್ನು ಕಟ್ಟುವುದಕ್ಕೆ ಇಂಜಿನಿಯರ್ ಒಳ್ಳೆಯ ಮನೆಯನ್ನು ಕಟ್ಟಬಹುದು ಆದರೆ ಆ ವಾಸ ಮಾಡುವುದಕ್ಕೆ ಕುಟುಂಬವನ್ನು ಕಟ್ಟುವನು ನನ್ನ ಕರ್ತನಾದ ಯೇಸು ಕ್ರಿಸ್ತನು ಆ ಕುಟುಂಬವನ್ನ ಯೋಗ್ಯ ರೀತಿಯಲ್ಲಿ ವಾಸ ಮಾಡುವುದಕ್ಕೆ ಆತನೇ ದೇಪಾಲಿಸುವನು ಪ್ರಿಯರೇ ಪ್ರಿಯರೇ ಈ ಲೋಕದಲ್ಲಿ ನಾವು ಒಬ್ಬಂಟಿಗರು ನಾವು ಏನು ಅಲ್ಲದವರು ನನ್ನನ್ನು ಯಾರು ಸನ್ಮಾನಿಸುತ್ತಾರೆ ಅವರನ್ನು ನಾನು ಸನ್ಮಾನಿಸುತ್ತೇನೆ ಒಂದು ಸ್ವಾಮಿ ಅಲ್ಲ ಎರಡನೇ ಅಧ್ಯಾಯ ಮೂವತ್ತನೇ ವಚನ ಆತನು ಸ್ಪಷ್ಟವಾಗಿ ಹೇಳಿದ್ದಾನೆ ಯುದ್ಧಿಗಳಿಗೂ ಪೂರ್ವದಲ್ಲೇ ಅದನ್ನು ಹೇಳಿದ್ದಾನೆ ಹೊಸ ಒಡಂಬಡಿಕೆಯಲ್ಲಿ ಅವರೊಟ್ಟಿಗೆ ಮಾತಾಡುವನಾಗಿದ್ದಾನೆ ಕೃಪೆಯ ಮೇಲೆ ಕೃಪೆ ಯಮಾನ್ಸುವಾರ್ತೆ ಒಂದು ಹದಿನಾರರಲ್ಲಿ ಹೇಳುವಂತ ಮಾತು ನಿಮಗೆ ಕೃಪೆಯ ಮೇಲೆ ಕೃಪೆಯನ್ನ ಈ ಸಮಯದವರೆಗೂ ನಾನು ಇಟ್ಟಿದ್ದೇನೆ ನಾವು ಕೃಪೆಗೆ ಬಾಧ್ಯರಾದರು ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ನಾವು ಪಾಪಿಗಳು ಅಯೋಗ್ಯರು ಗಣನೆಗೆ ಬಾರದಂತರು ದೇವರಿಗೆ ವೈರಿಗಳಾದಂಥವರು ರೋಮ ಪತ್ರಿಕೆ ಐದನೇ ಎಂಟನೇ ವಚನ ದೃಢುವಾಗ ಪಾಪಿಗಳಾದಗಿದ್ದಲು ಎಷ್ಟನ್ನು ನಮಗಾಗಿ ಪ್ರಾಣ ಕೊಟ್ಟಿದ್ದರಲ್ಲಿ ಎಂಬುದಾಗಿ ರೋಮ ಪತ್ರಿಕೆ ಐದು ಎಂಟರಲ್ಲಿ ನಾವು ನೋಡ್ತೇವೆ ಪ್ರೇರೆ ಎಷ್ಟು ಒಳ್ಳೆಯ ಮಾತು ಇಲ್ಲಿ ಎಂಟು ಐವತ್ತದರಲ್ಲಿ ನಾನಂತೂ ಆತನನ್ನು ಬಲ್ಲೆನು ಆತನು ಅರಿಯನೆಂದು ಹೇಳಿದರೆ ನಿಮ್ಮ ಹಾಗೆ ಸುಳ್ಗಾರನು ಆದ್ರೆ ಆತನು ತಿಳಿದಿದ್ದೇನೆ ಪ್ರೇರೆ ಎಂಟು ನಲವತ್ತೊಂದು ನಲವತ್ತೆರಡರಲ್ಲಿ ಆತನು ಬಹಳ ಸ್ಪಷ್ಟವಾಗಿ ನನ್ನ ಮಾತು ಮುಗಿಸುವುದಕ್ಕೆ ಬಂದಿದ್ದೇನೆ ಕೊನೆ ಎರಡೇ ಒಂದೇ ನಲವತ್ತೊಂದು ನಲವತ್ತೆರಡು ಅದಕ್ಕವರು ನಾವು ಆಧಾರಕ್ಕೆ ಹುಟ್ಟಿದವರಲ್ಲ ನಮಗೆ ಒಬ್ಬನೇ ತಂದೆ ಪ್ರಿಯರೇ ಪೇತ್ರನೂ ಸಹಿತ ವಾನ್ ಸಹಿತ ನಾವು ಆಧಾರಕ್ಕೆ ಹುಟ್ಟಿದವರಲ್ಲ ಎಂಬುದಾಗಿ ಆದರ ಅಂದ್ರೆ ಏನು ಪ್ರೇರೆ ಮದುವೆ ಆಗದೆ ಹುಟ್ಟಿರುವಂತವರು ಯೋಧರು ಹೇಳ್ತಾರೆ ನಾವು ಯೋ ಆದರಕ್ಕೆ ಹುಟ್ಟಿದವರಲ್ಲ ದೇವರಿಗೆ ಹುಟ್ಟಿದ್ದವರು ನಾವು ಹೊಸದಾಗಿ ಹುಟ್ಟಿದ್ದೇವೆ ದೇವರ ಮಕ್ಕಳಾಗಿದ್ದೇವೆ ಹಾಗಾಗಿ ಆತನು ದೇವರ ಮಕ್ಕಳಾಗಿರುವುದಕ್ಕಾಗಿ ತನ್ನ ಮಕ್ಕಳಾಗಿ ಸ್ವೀಕರಿಸುವುದಕ್ಕಾಗಿ ಆತನು ಯಜ್ಞದ ಆ ಶಿಲುಬೆಯ ಮರಣವನ್ನು ಅನುಭವಿಸಿದನು ಯಾರು ಆತನನ್ನು ಅಂಗೀಕರಿಸಿದರು ಆತನ ಹೆಸರನ್ನು ನಂಬಿಕೆ ಇಟ್ಟರು ಅವರಿಗೆಲ್ಲರ ದೇವರ ಮಕ್ಕಳಾಗುವ ಅಧಿಕಾರ ಆತನು ನಮಗೂ ನಿಮಗೂ ಲೋಕದ ಸಮಸ್ತ ಜನರಿಗೂ ಆತನಲ್ಲಿ ಪಕ್ಷಪಾತವಿಲ್ಲ ಆ ಜನಾಂಗ ಈ ಜನಾಂಗ ಆ ಕುಲ ಈ ಭಾಷೆ ಎಲ್ಲ ಆತನೊಬ್ಬನೇ ಲೋಕ ರಕ್ಷಕನು ಪ್ರೇರೇ ನನ್ನ ಮುಂದಿನ ಸಂದಿಕೆ ಸಂಚಿಕೆಯಲ್ಲಿ ಸಂದೇಶದಲ್ಲಿ ಹೊಸ ಒಡಂಬಡಿಕೆ ಮತ್ತು ಹಳ ಒಡಂಬಡಿಕೆಯಲ್ಲಿ ಏಸು ಕ್ರಿಸ್ತನು ಹೇಳಿದಂತ ನಾನೇ ಯವೋವನು ಎಂಬುದಾಗಿ ಏಸು ಕ್ರಿಸ್ತನು ಲೋಕಕ್ಕೆ ಸಾರಿ ಹೇಳುತ್ತಾನೆ ಲೋಕದವರು ಯವೋವನು ಬೇರೆ ಮಗನು ಬೇರೆ ಪವಿತ್ರಾತ್ಮನು ಬೇರೆ ಎಂಬುದಾಗಿ ಇಲ್ಲ ಪ್ರೇರೆ ಸಮಸ್ತ ಭೂಮಂಡಲದಲ್ಲಿ ಮೂರನೇ ಒಂದ್ ಮೂರನೇ ಗ್ರಹ ಅದು ವಾಸಕ್ಕೆ ಯೋಗ್ಯವಾದಂತ ಭೂಮಿ ಅದು ಮಾಗ್ಯವಾದಂತ ಶೂನ್ಯದಲ್ಲಿ ತೂಗಾಡುವಂತ ಭೂಮಿ ಮನುಷ್ಯರ ವಾಸಕ್ಕೆ ಯೋಗ್ಯನಾಗಿ ಮಾಡದಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯರು ಯೋಗ್ಯವಾಗಿ ವಾಸ ಮಾಡಬೇಕೆಂದು ಅದನ್ನು ಉಂಟು ಮಾಡಿದನು ಪ್ರೇರೆ ಹಾಗಾಗಿ ಯೋಗ್ಯವಾಗಿರುವಂತ ಭೂಮಿಯನ್ನೇ ಉಂಟು ಮಾಡುವಾಗ ಯೋಗ್ಯವಾದಂತ ಮನುಷ್ಯರು ನಾವೆಲ್ಲಿ ನಮ್ಮ ನಡವಳಿಕೆ ನಮ್ಮ ಕಾರ್ಯಗಳು ನಮ್ಮ ನಮ್ಮ ನಾವು ಮತಾಯನ ಮಾರ್ಕನ್ ಬರೆದ ಸುವಾರ್ತೆ ಏಳು ಇಪ್ಪತ್ತೊಂದರಲ್ಲಿ ನಮ್ಮ ಹೃದಯದಲ್ಲಿರುವಂತಹ ಪಾಪದ ಆ ಹೊಟ್ಟೆ ಕೆಚ್ಚು ಅಸೂಯೆ ಆದರ ಸುಳೆಗಾರಿಕೆ ಕೋಪ ಮದ ಮಸ್ಸರಗಳು ಅಡಗಿಕೊಂಡಿರುವಾಗ ಸರ್ವಶಕ್ತನಾದಂತಹ ದೇವರಿಗೆ ಅದು ತಿಳಿದಿದೆ ನಾವು ಅದಿಲ್ಲ ಅಂತ ಹೇಳಿದರೆ ನಾವು ಸುಳ್ಳುಗಾರರಾಗ್ತೇವೆ ಪ್ರೇಯರೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ನಮ್ಮೆಲ್ಲ ವಿಷಯ ಗೊತ್ತಿದೆ ಈ ಪ್ರಸಂಗ ಮಾಡುವ ವ್ಯಕ್ತಿ ಯಾರೆಂಬುದು ಆತನಿಗೆ ಗೊತ್ತಿದೆ ನಾನು ಪರಿಪೂರ್ಣನಲ್ಲ ನಾನು ಪಾಪಿ ಯಾವ ಯೋಗ್ಯತೆ ಇಲ್ಲದಂತ ನಮ್ಮನ್ನ ಹೇಳ್ತಾನೆ ಅದಕ್ಕೆ ಅವರು ಹಾದರಕ್ಕೆ ಹುಟ್ಟಿದವರಲ್ಲಿ ನಮಗೆ ಒಬ್ಬನೇ ತಂದೆ ಅವನೇ ದೇವರೆಂದು ಅಂದರು ಹಾಗಾಗಿ ನಾವು ಸಹಿತ ದೇವರಿಗೆ ಹುಟ್ಟಿದವರು ಎಂಬುದಾಗಿ ಯೋಧರು ಹೇಳುವಾಗ ನಲವತ್ತೆರಡನೇ ವಚನದಲ್ಲಿ ನೀವು ಸತ್ಯವೇದ ಇದ್ರೆ ಅದನ್ನ ನೋಡ್ರಿ ಪ್ರಿಯರಿ ಎಂಟನೇ ಅಧ್ಯಾಯ ಬಹಳ ಬಹಳ ಸಂದೇ ಒಳ್ಳೆಯ ಸಂದೇಶ ಇದೆ ಆ ಎಂಟುನೂರ ನಲವತ್ತೆರಡು ಓದಿ ಸಿಸ್ಟರ್ ಅವರಿಗೆ ದೇವರು ನಿಮ್ಮ ತಂದೆಯಾಗಿದ್ದರೆ ನನ್ನನ್ನು ಪ್ರೀತಿಸುತ್ತಿದ್ದೀರಿ ಯಾಕೆಂದರೆ ನಾನು ದೇವರಿಂದಲೇ ಹೊರಟು ಲೋಕಕ್ಕೆ ಬಂದವನಾಗಿದ್ದೇನೆ ನನ್ನಷ್ಟಕ್ಕೆ ನಾನೇ ಬರಲಿಲ್ಲ ಆತನೇ ನನ್ನನ್ನು ಕಳುಹಿಸಿದ್ದಾನೆ ಸಾಕು ಸಾಕು ಸಿಸ್ಟರ್ ನೀವು ಬಂದಿರೋದ ನನಗೆ ಸಂತೋಷ ಯಾಕೆ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ ಯೇಸು ಕ್ರಿಸ್ತನು ಯಾರ್ಯಾರು ನಂಬಿದಾರೋ ಅವರು ಆಧಾರಕ್ಕೆ ಹುಟ್ಟಿದವರಲ್ಲ ದೇವರಿಂದಲೇ ಹುಟ್ಟಿದವರು ಬೇರೆ ನಾವು ಯವನ್ಸುವಾರ್ತೆ ಒಂದನೇ ಯವಾನ ಐದು ಒಂದರಲ್ಲಿ ಅದು ಬರೆಯಲ್ಪಟ್ಟಿದೆ ಇವರು ದೇವರ ಮಕ್ಕಳೆಂಬುದು ಅವರು ಸೈತಾನ ಮಕ್ಕಳೆಂಬುದು ಇದರಿಂದ ಗೊತ್ತಾಗುತ್ತದೆ ನಾವು ಯವನ್ಸುವಾರ್ತೆ ಮೂರು ಹತ್ರಲ್ಲೂ ಸಹಿತ ನೋಡುತ್ತೇವೆ ಬೇರೆ ಇಲ್ಲಿ ಆತನು ಹೇಳ್ತಾನೆ ಹಾಗಾದ್ರೆ ಯೇಸು ಕ್ರಿಸ್ತನು ವಚನವನ್ನು ಇಪ್ಪತ್ನಾಲ್ಕರಲ್ಲಿ ಹೇಳುವುದೇನೆಂದರೆ ನನ್ನನ್ನು ದೇವರನ್ನು ನಂಬಿದರೆ ನಿಮ್ಮ ಪಾಪಗಳಲ್ಲಿ ನಂಬದಿದ್ದರೆ ನಿಮ್ಮ ಪಾಪಗಳಲ್ಲೇ ಸಾಯುವಿರಿ ಎಂದು ಹೇಳಿದನು ಇದರಿಂದ ತಿಳಿಯುವುದು ಏನೆಂದರೆ ಯೇಸು ಕ್ರಿಸ್ತನು ತಂದೆಯೆಂದು ನಂಬಿದ್ದರೆ ಪಾಪಕ್ಷಮಾಪಣೆ ಇಲ್ಲ ನಂಬದ್ ನಂಬದಿದ್ದರೆ ಪಾಪ ಶಮಾಪಣೆ ಇಲ್ಲ ತಂದೆಯಾರು ಆತನೇ ದೇವರು ಹಾಗಾದರೆ ಯೇಸು ಕ್ರಿಸ್ತನು ದೇವರೆಂದು ನಂಬಿದ್ದರೆ ಅವರು ಪಾಪದಲ್ಲಿ ನಂಬದಿದ್ದರೆ ಅವರು ಪಾಪದಲ್ಲೇ ಸಾಯುವರು ಪ್ರೇರೆ ನಾವು ಯೇಸು ತಂದೆಯ ಸಮಾನವಾಗಿ ಆತನ ನೋಡಬೇಕು ನಾನೇ ಆತನು ನಾನಲ್ಲದೆ ಬೇರೆ ದೇವರಿಲ್ಲ ಈ ಲೋಕದಲ್ಲಿ ಎಂಬುದಾಗಿ ಆತನು ಹೇಳಿದನು ನಾನು ಇರುವಾತನು ಎಂಬುದಾಗಿ ಲೋಕಕ್ಕೆ ನಮಗೂ ನಿಮಗೂ ಪ್ರಕಟಿಸಿದವನು ಪ್ರೇರೇ ನಮ್ಮ ಸಾಷ್ಟಾಂಗವಿರುವಿಕೆ ಆತನ ಪಾದ ಬಳಿ ಇರಬೇಕು ನಮ್ಮ ಮನಸ್ಸು ಆತನೇ ಕೊಡಬೇಕು ಆತನು ನಮಗೋಸ್ಕರ ಎಷ್ಟು ಕಷ್ಟಗಳು ಪ್ರಯಾಸಗಳು ಪಟ್ಟನು ನಮಗೋಸ್ಕರ ಮೂವತ್ತೊಂಬತ್ತು ಚಳಿ ಪ್ರೇರೆ ರೈತರು ಗದ್ದೆ ಉಳುವಂತೆ ಆತನ ಬಿದ್ದು ಉಳು ಬೆನ್ನು ಉಳುದಾಯಿತು ಎಂಬುದಾಗಿ ನೋಡುತ್ತೇವೆ ಆತನ ಎಲುಬುಗಳು ನಮಗೋಸ್ಕರ ಕಾಣಲ್ಪಟ್ಟವು ದ ಫ್ಯಾಷನ್ ಆಫ್ ಕ್ರೈಸ್ಟ್ ಎಂಬ ಸಿನಿಮಾ ಕೇವಲ ಶ್ರಮ ಸಂಕಟದ ಬಗ್ಗೆ ಅಲ್ಲಿ ನಟನೆಗಾರನ ಸಹಿತ ಹೇಳ್ತಾನೆ ಅತಿ ಭಯಂಕರ ಅದನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ ಆ ನೋವು ಕಷ್ಟ ಆತನು ಅನುಭವಿಸಿದನು ಪ್ರೇರೆ ಆತನು ದೇವರೆಂದು ನಾವು ನಂಬಬೇಕು ಆತನು ಬೆಡಿಗೆ ಮಗನಲ್ಲ ಅವನು ಕನ್ಯಾಮರಿ ಕನ್ಯಾಮರಿಮಳ ಮಗನಲ್ಲ ಆತನು ದೇವರಾಗಿ ಎಲ್ಲರವನ್ನ ಸೃಷ್ಟಿ ಮಾಡಿದವನು ಸೃಷ್ಟಿಯಾಗಿ ಬಂದಿಲ್ಲ ಆತನು ಗರ್ಭದಲ್ಲಿ ನಮ್ಮ ಹಾಗೆ ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಬಂದನು ನಮ್ಮೆಲ್ಲರ ಪಾಪವನ್ನು ಆತನು ಶರೀರದಲ್ಲಿ ಒತ್ತುಕೊಂಡನು ಆ ಶಿಲುಬೆಯ ಮರಣದಲ್ಲಿ ಆ ನಮ್ಮ ಪಾಪವನ್ನು ಆತನು ಒತ್ತುಕೊಂಡು ತೀರಿಸಿದನು ನಾವೆಷ್ಟು ಭಾಗ್ಯವಂತರು ಆತನು ಸಮಾಧಾನ ಕರ್ತನು ಆತೋ ಆಲೋಚನೆ ಕರ್ತನು ಜೂವಸ್ವರೂಪನಾದ ದೇವರು ಒಂಬತ್ತನೇ ವಿಷಯ ಗ್ರಂಥ ಒಂಬತ್ತನೇ ಅಧ್ಯಾಯ ಆರನೇ ವಚನದಲ್ಲಿ ಬಹಳ ಸಂದೇಶ ಸಂತೋಷ ನನಗೆ ಈ ದಿನ ಯಾವ ತೊಂದರೆ ಆಗದೆ ಜೂ ಮೀಟಿಂಗ್ ನಡೆಸುವುದಕ್ಕೆ ದೇವರು ಅನುಗ್ರಹಿಸಿದ್ದಾನೆ ನಾವು ಹದಿನಾರು ಹದಿನೇಳು ಜನ ಸೇರಿ ಬಂದಿದ್ದು ನಿಜವಾಗ್ಲೂ ಯೇಸು ಕ್ರಿಸ್ತನ ವಿಷಯದಲ್ಲಿ ನಾನು ಯಾವಾಗಲೂ ಚಿಂತಿಸುವನಾಗಿದ್ದೇನೆ ನಮ್ಮ ಈ ಲೋಕ ಯಾತ್ರೆ ಕ್ಷಣಿಕದಲ್ಲಿದ್ದೇವೆ ನಮ್ಮ ಯಾತ್ರೆ ಸ್ಮಶಾನಕ್ಕೆ ನಮ್ಮ ದಾರಿ ಕಾಯ್ತಾ ಇದೆ ಆದರೆ ನನಗೊಂದು ಭರವಸೆ ಇದೆ ನಾನು ಈಗಲೂ ಸಹಿತ ಈ ಲೋಕಯಾತ್ರ ಮುಗಿಸಿದರು ಆತನ ಸಮಕ್ಷೇಮದಲ್ಲಿ ನಿಲ್ಲುವುದಕ್ಕೆ ನಾನು ಪ್ರಯತ್ನಿಸುವನಾಗಿದ್ದೇನೆ ಯೋಚಿಸುವನಾಗಿದ್ದೇನೆ ಅದಕ್ಕಾಗಿ ವಿಧೇಯನಾಗಿ ಆತನ ಪಾದಗಳಲ್ಲಿ ಸಾಷ್ಟಾಂಗವರಿಗೆ ನಮಸ್ಕರಿಸುವುದಕ್ಕೂ ಯಾವಾಗ ನಮಗೆ ಕೊಟ್ಟಿದ್ದಾನೆ ಸಭೆಯಲ್ಲಿ ಸಮಕ್ಷೇಮದಲ್ಲಿ ದೇವಜನರ ಮುಂದೆ ಇಟ್ಟುಕೊಳ್ಳುವುದಕ್ಕೆ ನಮಗೆ ಅಧೀನ ಮಾಡಿದ್ದಾನೆ ಬೇರೆ ಎಂತ ಸೌಭಾಗ್ಯ ಸೇವಕರಿಗೂ ಸಹಿತ ದೇವಜನರನ್ನು ಅಧೀನ ಮಾಡಿದ್ದಾನೆ ಎಲ್ಲ ಆತನ ಕೃಪೆ ಆತನ ನಮಗೆ ಮಕ್ಕಳು ಕುಟುಂಬ ಮನೆ ನಮಗೆ ಎಲ್ಲಾ ಅಗತ್ಯಗಳನ್ನು ಕೊಟ್ಟಿದ್ದಾನೆ ಈ ಲೋಕಯಾತ್ರೆಯಲ್ಲಿ ನಾವು ಶೂನ್ಯರಾಗಿ ಬಂದವರು ಶೂನ್ಯರಾಗಿ ಹೋಗುವವರಾಗಿದ್ದೇವೆ ಆದರೆ ಹೇರಳವಾದಂತಹ ಆತ್ಮಿಕ ಸಂಗತಿಗಳನ್ನ ನಾವು ಹೊತ್ತುಕೊಂಡು ಹೋಗುವವರಾಗಿದ್ದೇವೆ ಬೇರೆ ಯೇಸು ಕ್ರಿಸ್ತನು ನಾನೇ ದೇವರು ಎಂಬುದಾಗಿ ರುಜುತುವಾತುಪಡಿಸಿದಂತ ವಾಕ್ಯ ಸಂದೇಶ ಇದಾಗಿದೆ ಹಾಗಾಗಿ ಈ ಸಮಯವನ್ನು ಕೊಟ್ಟಂತ ನಮ್ಮೆಲ್ಲರಿಗೂ ಸಿಬಿಎಫ್ಸಿಯು ಕೃತಜ್ಞತಾ ಸ್ತುತಿಯನ್ನ ದೇವರಿಗೆ ಅರ್ಪಿಸುತ್ತಾ ನಿಮ್ಮನ್ನ ವಂದಿಸುವನಾಗಿದ್ದೇನೆ ದೇವರ ನಾಮಕ್ಕೆ ಸೋತ್ರವಾಗಲಿ ಆಮೀನ್